ಗೆಳೆಯರೆ, ಕರ್ನಾಟಕ ಗೃಹ ಮಂಡಳಿಯ ಕಾವೇರಿ ಭವನದ ಮಹಡಿಗಳಲ್ಲಿ ಭಾಷಾಂತರ ನಿರ್ದೇಶನಾಲಯಕ್ಕೆ ಬಾಡಿಗೆ ಆಧಾರದ ಮೇಲೆ ಸ್ಥಳ ಅವಕಾಶ ನೀಡಿದ್ದು, ಮಂಡಳಿಯು ಆಗಿಂದಾಗೆ ಹೆಚ್ಚಿಸಿರುವ ಬಾಡಿಗೆಯನ್ನು ಪಾವತಿ ಮಾಡಲು ಸರ್ಕಾರದ ಆದೇಶವಾಗಿದ್ದು, ಹೆಚ್ಚಿಸಿರುವ ಬಾಡಿಗೆಯ ಅವಧಿ ದಿನಾಂಕಗಳನ್ನು ಮಾರ್ಪಾಡು ಮಾಡಿ ಆದೇಶ ಹೊರಡಿಸಲು ಕೋರಲಾಗಿತ್ತು. ಆ ರೀತಿಯ ನಿರ್ದೇಶನದಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನು ಹಲವಾರು ಬಾರಿ ಭೇಟಿ ಮಾಡಿ ಬಾಡಿಗೆಯ ದರದ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡಲು ವಿನಂತಿಸಿಕೊಳ್ಳಲಾಗಿದೆ. ಅವರ ವರದಿ ಕಳುಹಿಸಿಕೊಡುವುದಾಗಿ ತಿಳಿಸುತ್ತಾ ಇರುತ್ತಾರೆ. ಇಲ್ಲಿಯವರೆಗೂ ವರದಿಯನ್ನು ಕಳುಹಿಸಿರುವ ಬಗ್ಗೆ ಮಾಹಿತಿಯನ್ನು ನೀಡಿರುವುದಿಲ್ಲ. ಕರ್ನಾಟಕ ಗೃಹ ಮಂಡಳಿಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ನೀಡುತ್ತಿಲ್ಲ. ಮಂಡಳಿಯಿಂದಲೇ ಆದಾಯವನ್ನು ವೃದ್ಧಿಸಿಕೊಂಡು ಮಂಡಳಿಯ ಚಟುವಟಿಕೆಗಳನ್ನು ನಡೆಸಬೇಕಾಗಿದೆ. ಮಂಡಳಿಯು ಪ್ರಸ್ತುತ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುತ್ತಿದ್ದ ಮಂಡಳಿಯ ಆಡಳಿತ ಮೊತ್ತ ಭರಿಸುವುದು ಮತ್ತು ಅಧಿಕ ಆಸ್ತಿ ತೆರಿಗೆ, ವರಮಾನ ತೆರಿಗೆ ಪಾವತಿಸುವುದು ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಾಲ ಮರುಪಾವತಿ ಮಾಡುವುದು ಕಷ್ಟದಾಯಕವಾಗಿರುತ್ತದೆ. ಸದರಿ ಇಲಾಖೆಯ ಬಾಡಿಗೆ ಬಾಕಿ ಇರುವುದರಿಂದ ಕಡಿಮೆ ದರಗಳನ್ನು ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಲು ಮೇಲ್ಕಂಡ ಅಂಶಗಳನ್ನು ಗಮನಿಸಿ ಸರ್ಕಾರದ ಆದೇಶವನ್ನು ನೀಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ಪೂರ್ತಿ ಬಾಡಿಗೆ ಬಾಕಿ ಪಾವತಿ ಮಾಡಲು ನಿರ್ದೇಶನ ನೀಡಲು ಮತ್ತೊಮ್ಮೆ ಕೋರಲಾಗಿದೆ. ಅದು ಅತಿ ಜರೂರು ಪರಿಗಣಿಸಬೇಕಾಗಿ ಕೋರಲಾಗಿದೆ. ತಮ್ಮ ವಿಶ್ವಾಸಿ ಗೃಹ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು.